ಬ್ರಿಟಿಷರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾಗ್ತಾ ಇರೋ ಈ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಕೆಲವು ನಾಯಕರುಗಳ ಅಹಿಂಸಾತ್ಮಕ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹಗಳಿಂದ ಎಂಬುದನ್ನೇ ಗಿಳಿಪಾಠ ಮಾಡಿ ನಿಜವಾದ ಇತಿಹಾಸವನ್ನೇ ನಮ್ಮ ಮಕ್ಕಳಿಗೆ ತಿಳಿಸದೇ ಇರೋದು ನಿಜಕ್ಕೂ ದೌರ್ಭಾಗ್ಯದ ಸಂಗತಿ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಎಲೆಮರೆ ಕಾಯಿಯಂತೆ ದೇಶಕ್ಕಾಗಿ ತಮ್ಮ ಪ್ರಾಣಗಳನ್ನೇ ತ್ಯಾಗ ಮತ್ತು ಬಲಿದಾನಗೈದ ಲಕ್ಷಾಂತರ ನಿಸ್ವಾರ್ಥ ಹೋರಾಟಗಾರರಲ್ಲಿ ಕೆಲವು ಹೋರಾಟಗಾರರ ಪರಿಚಯವನ್ನು ಈ ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಮಾಲಿಕೆಯಲ್ಲಿ ತಿಳಿಯೋಣ ಬನ್ನಿ. ತಿಮ್ಮಪ್ಪ ನಾಯ್ಕ. ಮತ್ತೆ ಮತ್ತೆ ಹೋರಾಟ, ಮತ್ತೆ ಮತ್ತೆ ಜೈಲುವಾಸ, ಮತ್ತೆ ಮತ್ತೆ ಹರಿಜನರ ಸೇವೆ, ಮತ್ತೆ ಮತ್ತೆ ಅನಾರೋಗ್ಯ, ಹೀಗೆ ರೋಗಿಷ್ಠನಾಗಿಯೂ ಬದುಕನ್ನು ಸಮಾಜಕ್ಕಾಗಿ ಮತ್ತು ದೇಶಕ್ಕಾಗಿ ಮುಡುಪಾಗಿಟ್ಟ ಗಾಂಧಿವಾದಿ ಹೋರಾಟಗಾರರಲ್ಲಿ ಉತ್ತರ ಕನ್ನಡದ ತಿಮ್ಮಪ್ಪ ನಾಯಕರು ಒಬ್ಬರು. 1897ರಲ್ಲಿ ಸಿದ್ದಾಪುರದಲ್ಲಿ ಜನ್ಮ ತಳೆದ ತಿಮ್ಮಪ್ಪ ನಾಯಕರು ಬಾಲ್ಯದಲ್ಲಿ ತಾಯಿಯಿಂದ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕೇಳಿ ಬೆಳೆದವರು. ತಂದೆಯಲ್ಲಿದ್ದ ದೇಶಭಕ್ತಿ, ಪ್ರಾಮಾಣಿಕತೆ, ಸರಳ ಜೀವನ ಮುಂತಾದ ಗುಣಗಳನ್ನು ಮೇಲ್ಪಂಕ್ತಿಯಾಗಿ ಕಲಿತವರು. ಮನೆಯಲ್ಲಿ ಬಡತನವಿದ್ದರೂ ವಿದ್ಯೆಯ ಹಸಿವು ಅವರನ್ನು ಅಪಾರವಾಗಿ ಕಾಡಿತು. ಶಿಕ್ಷಣದ ಪ್ರಾಥಮಿಕ ಹಾಗೂ ಪ್ರೌಢ ಹಂತವನ್ನು ಸಿದ್ದಾಪುರ ಹಾಗೂ ಕುಮುಟಾಗಳಲ್ಲಿ ಪೂರೈಸಿ ಉನ್ನತ ಶಿಕ್ಷಣಕ್ಕಾಗಿ ಪುಣೆ ಮತ್ತು ಮುಂಬೈಗೆ ಹೋದರು. ಅನಾರೋಗ್ಯದಿಂದಾಗಿ MA ಶಿಕ್ಷಣವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗದೆ ಊರಿಗೆ ತೆರಳಿದರು. ಶಿರಸಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಉದ್ಯೋಗಕ್ಕೆ ಸೇರಿಕೊಂಡಿದ್ದು ಉಪಜೀವಿಕೆಗಾಗಿ. ಕುಮಟಾದಲ್ಲಿ ಓದುತ್ತಿರುವಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕರು ಧುಮುಕಿದ್ದನ್ನು ನೋಡಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಗೆ ತಾನೂ ಅಂಥ ಸಭೆಗಳಲ್ಲಿ ಪಾಲ್ಗೊಂಡಿದ್ದ ತಿಮ್ಮಪ್ಪ. ತಿಲಕರ ಕೇಸರಿ ಪತ್ರಿಕೆಯ ಬರಹಗಳಿಂದ ಹಾಗೂ ಗೋಖಲೆಯವರ ಭಾಷಣ ಮತ್ತವರ ಚಟುವಟಿಕೆಗಳಿಂದ ಪ್ರಭಾವಿತರಾಗಿ ದೇಶಕ್ಕಾಗಿ ಬದುಕಬೇಕು ಅನ್ನೋ ಸಂಕಲ್ಪವನ್ನು ತೊಟ್ಟರು. ರಾಮಕೃಷ್ಣ ಪರಮಹಂಸ, ವಿವೇಕಾನಂದರ ಬಗೆಗೂ ಓದಿಕೊಂಡು ಆಧ್ಯಾತ್ಮಿಕತೆಯಲ್ಲಿಯೂ ಆಸಕ್ತಿಯನ್ನು ಹೊಂದಿದ್ರು. ಗಾಂಧೀಜಿಯವರ ಯಂಗ್ ಇಂಡಿಯಾದ ಒಂದು ಲೇಖನ ಓದಿ ಅವರು ತಮ್ಮ ಆವರೆಗಿನ ಬದುಕನ್ನು ಒಮ್ಮೆ ಅವಲೋಕಿಸಿ ಜೀವಿಕೆಯ ಬದುಕಿಗೆ ಅರ್ಥವೇ ಇಲ್ಲವೆಂಬುದನ್ನು ಕಂಡುಕೊಂಡರು. ಅಧ್ಯಾಪನದ ಸರ್ಕಾರಿ ನೌಕರಿ ದೊರೆತ ಒಂದೇ ವರ್ಷಕ್ಕೆ ರಾಜೀನಾಮೆ ನೀಡಿ ದೇಹದಲ್ಲಿ ಉಸಿರು ಇರುವ ತನಕ ಬದುಕು ದೇಶಕ್ಕಾಗಿ ಅನ್ನೋ ಸಂಕಲ್ಪವನ್ನು ತೊಟ್ಟರು. ತಿಮ್ಮಪ್ಪ ಮೇಷ್ಟ್ರ ಜೊತೆಗೆ ಅವರ ಕೆಲವು ವಿದ್ಯಾರ್ಥಿಗಳು ಅವರದ್ದೇ ದಾರಿಯನ್ನು ತುಳಿದರು. ಆ ವಿದ್ಯಾರ್ಥಿಗಳನ್ನು ಶಿರಸಿಯಲ್ಲಿಯೇ ಇದ್ದ ರಾಷ್ಟ್ರೀಯ ಶಾಲೆಗೆ ಸೇರಿಸಿ ತಾವೂ ಅಲ್ಲಿ ಸೇವಾರ್ಥ ಪಾಠ ಮಾಡಿದರು. ರಾಷ್ಟ್ರ ಕಾರ್ಯದ ಜೊತೆ ಜೊತೆಗೆ ಶಿಷ್ಯರ ವೈಯಕ್ತಿಕ ವಿಕಾಸದೆಡೆಗೂ ಮಹತ್ವವನ್ನು ನೀಡುವ ಗುರುತನ. 1930ರಲ್ಲಿ ಗಾಂಧೀಜಿ ಕಾನೂನು ಭಂಗ ಚಳುವಳಿಗೆ ಕರೆಕೊಟ್ಟಾಗ ಅದರಲ್ಲಿ ಧುಮುಕಿದ ಮೇಷ್ಟ್ರು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದ ಕೇಂದ್ರವಾಗಿದ್ದ ಅಂಕೋಲಾದಲ್ಲಿ ಹನುಮಂತರಾವ್ ಕೌಜಲಗಿ, ಕಾಕಾ ಕಾರ್ಖಾನೀಸ್ ಮುಂತಾದ ಮುಖಂಡರ ಜೊತೆ ಸೇರಿ ಸತ್ಯಾಗ್ರಹದ ಕಾರ್ಯವನ್ನು ತೀವ್ರಗೊಳಿಸಿ 3 ತಿಂಗಳ ಜೈಲು ಶಿಕ್ಷೆಗೆ ಗುರಿಯಾದರು. ಮುಂದೆ 1932ರಲ್ಲಿ ಜಂಗಲ್ ಸತ್ಯಾಗ್ರಹ ಪ್ರಾರಂಭವಾದಾಗ ಶಿರಸಿಯಲ್ಲಿ ಸತ್ಯಾಗ್ರಹ ಮಾಡಿ 15 ತಿಂಗಳ ಜೈಲು ಶಿಕ್ಷೆಗೆ ಗುರಿಯಾದರು. ಮತ್ತೆ ಅವರು ಕರ ನಿರಾಕರಣೆ ಚಳುವಳಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ಜಾಗೃತಿಯನ್ನು ಮೂಡಿಸಿದರು. ಸರ್ಕಾರ ಅವರ ಚಟುವಟಿಕೆಗಳಿಗೆ ಇತಿಶ್ರೀ ಹಾಡಲು ಸೂಪಕ್ಕೆ ಹೋಗಬೇಕು ಮತ್ತು ಪ್ರತಿದಿನ ಪೊಲೀಸರಿಗೆ ಹಾಜರಿ ಕೊಡಬೇಕು ಅಂತ ಸೂಚಿಸಿತು. ಈ ಸೂಚನೆಯನ್ನು ಮನ್ನಿಸದ ತಿಮ್ಮಪ್ಪರಿಗೆ ಸರ್ಕಾರ ಮತ್ತೆ 15 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು. ಇದು ಅವರ 4ನೇ ಬಾರಿಯ ಜೈಲು ಶಿಕ್ಷೆ. 1942ರಲ್ಲಿ ಗಾಂಧೀಜಿ ಚಲೇ ಜಾವ್, ಆಂಗ್ಲರೇ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕರೆಕೊಟ್ಟಾಗ ಮೇಷ್ಟ್ರು ಅದರಲ್ಲೂ ಧುಮುಕಿದ್ರು. ಅವರು ಕುಮುಟಾದಲ್ಲಿ ಸಾರ್ವಜನಿಕ ಸಭೆ ಕರೆದು ನಿಮಗೆ ಲಾಠಿ ಏಟು ಬೀಳಬಹುದು, ಶಿಕ್ಷೆನೂ ಆಗಬಹುದು, ಧೈರ್ಯ ಇರೋರು ಮಾತ್ರ ಸಭೆಯಲ್ಲಿರಿ
ಅಂತ ಘೋಷಿಸಿದಾಗ ಪಾಲ್ಗೊಂಡ ಒಬ್ಬನೂ ಹೊರಹೋಗಲಿಲ್ಲ. ತಿಮ್ಮಪ್ಪರ ಪ್ರೇರಣೆಯ ಮೂಲಕ ರಾಷ್ಟ್ರನಿಷ್ಠರಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಜಿಲ್ಲೆಯ ಮಟ್ಟದಲ್ಲಿ ಮಾಡುತ್ತಾ ತಮ್ಮನ್ನೂ ತನ್ನೊಂದಿಗರನ್ನೂ ಗುಣಮಟ್ಟದ ದೃಷ್ಟಿಯಿಂದ ಎತ್ತರಕ್ಕೊಯ್ದ ತಿಮ್ಮಪ್ಪ ನಾಯಕರು ಸಿಗಬಹುದಾದ ಸರ್ಕಾರಿ ಸವಲತ್ತುಗಳನ್ನು ನಿರಾಕರಿಸಿ ತಾನು ಗೈದ ರಾಷ್ಟ್ರ ಕಾರ್ಯವನ್ನು ತುಂಬ ಎತ್ತರದಲ್ಲಿಟ್ಟು ಆರಾಧಿಸಿದ ಓರ್ವ ಯೋಗಿ ಎಂದರೆ ಇಂದಿನ ಸನ್ನಿವೇಶಕ್ಕೆ ಉತ್ಪ್ರೇಕ್ಷೆಯಾಗಲಾರದು. ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳುವ ಮೂಲಕ ಎಲ್ಲರಿಗೂ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮಾಡ್ತೀರಿ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?